ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಮಂಜಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂದರೆ ಲಾಸ್ಟ್ ಮಂತಲ್ಲಿ ನನ್ನ ಲೈಫಲ್ಲಿ ನಡೆದಂಥ ಒಂದು ಘೋರ ಘಟನೆ ಇದು ನಾನು ಅವತ್ತು ಶನಿವಾರ ಶುಕ್ರವಾರ ಡ್ಯೂಟಿ ಮುಗಿಸ್ಕೊಂಡು ಶನಿವಾರ ಮತ್ತು ಭಾನುವಾರ ನಮಗೆ ರಜೆ ಇರುತ್ತೆ ವೀಕೆಂಡ್ ಇರುತ್ತೆ ಸೊ ಇದೆ ಪ್ಲಸ್ ಸೋಮವಾರ ಕಡೆ ಒಂದು ರಜೆ ತೊಗೊಂಡಿದ್ದೆ ನಾನು ಪರ್ಸ್ನಲ್ ಹಾಲಿಡೇ ತೊಗೊಂಡೆ ರಜೆ ತೊಗೊಂಡು ಊರಿಗೆ ಹೋಗೋಣ ಅಂತ ಪ್ಲಾನ್ಸ್ ಮಾಡಿಕೊಂಡು ಶನಿವಾರ ಬೆಳಗ್ಗೆ ಸುಮಾರು ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬ್ಯಾಂಗ್ಳೂರಿಂದ ನಾನು ಹುಬ್ಬಳ್ಳಿ ಬಸ್ ಹತ್ತಿದೆ ಹುಬ್ಬಳ್ಳಿ ಅಂದರೆ ಮಾಮೂಲಿ ದಾವಣಗೆರೆ ದುರ್ಗಾ ದುರ್ಗಾ ದಾವಣಗೆರೆ ನಮ್ಮ ರಾಣೆಬೆನ್ನೂರು ನಾನು ರಾಣೆಬೆನ್ನೂರು ಟಿಕೆಟ್ ತೊಗೊಂಡೆ ಟು ಹುಬ್ಬಳ್ಳಿ ಹೋಗುತ್ತೆ ಅದು ಟಿಕೆಟ್ ತೊಗೊಂಡೇ ಬಸ್ ಹತ್ತಿದೆ ನಮ್ಮ ಹುಬ್ಳಿ ಕಡೆ ಇದೆ ಬಸ್ಸು ಬಸ್ ಹತ್ತಿದೆ ಅಪ್ ಟು ಹೋಯ್ತು ಶಿರಾವರೆಗೂ ಹೋಯ್ತು ಶಿರಾದಲ್ಲಿ ಒಬ್ಬರು ಹೆಂಗ್ಸು ಬಸ್ ಹತ್ತಿದ್ರು ಒಂದು ಮಗು ಕೂಡ ಇತ್ತು ಮಗು ಇತ್ತು ಸೀಟ್ಗಳೆಲ್ಲ ಕಾಲಿದ್ರೆ ನನ್ನ ಪಕ್ಕನೇ ಬಂದು ಕುಳಿತುಕೊಂಡ್ರು ಬಂದು ಕುಳಿತುಕೊಂಡ್ರು ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಒಳ್ಳೆ ಸಭ್ಯತೆ ಇರೋ ತರ ಹೆಣ್ಮಕ್ಳು ತಳ ಕಣ್ರು ಹೆಣ್ಮಗಳ ಥರ ಕಣ್ರು ಸೊ ನಾನು ಕ್ಯಾಶುವಲ್ ಆಗಿ ಸುಮ್ಮನೆ ಅವರೇ ಮಾತಾಡ್ತಿದ್ರು ಏನು ಮಾಡ್ತಾಯಿದ್ದೀರಾ ಏನು ಎಲ್ಲಿ ಅಂತ ಯಾವ್ರು ಅಂತೆಲ್ಲ ಕೇಳಿದರು ಆದ್ಮೇಲೆ ನಾನು ಎಲ್ಲ ಹೇಳಿದೆ ಇರೋ ವಿಚಾರ ಹೇಳಿದೆ ಅದಾದಮೇಲೆ ತುಂಬ ಚೆನ್ನಾಗಿ ನಕ್ಕೊಂಡು ಮಾತಾಡ್ಕೊಂಡು ಬಂದರು ಸೊ ನನಗೂ ಒಳ್ಳೆ ಟೈಮ್ ಪಾಸ್ ಆಯಿತು ಆ್ಯಕ್ಚುಲಿ ಸುಳ್ಳೆ ಕೇಳಬೇಕು ಟೈಮ್ ಪಾಸ್ ಆಯಿತು ಅಪ್ ಟು ನನಗೂ ಜರ್ನಿ ಆ್ಯಕ್ಚುಲಿ ಬಸ್ ಜರ್ನಿ ಅಂದರೆ ನಂಗೆ ಸ್ವಲ್ಪ ಅಲರ್ಜಿ ಜಾಸ್ತಿ ಹಂಗಾಗಿ ಒಳ್ಳೆ ಟೈಮ್ ಪಾಸ್ ಆಯ್ತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಅದಾದಮೇಲೆ ಅಪ್ ಟು ಶಿರಾ ತಡ ಇದು ಬಂತು ಎಲ್ಲಿಗೆ ದುರ್ಗ ಮತ್ತು ಹಿರಿಯೂರು ಸೆಂಟ್ರಲ್ಲಿ ಒಂದು ಹೋಟೆಲ್ ಬರ್ತವೆ ಅಲ್ಲಿ ಊಟಕ್ಕೆ ಅಂತ ಬಸ್ಗಳು ಬಸ್ಗಳನ್ನ ಬೈಪಾಸ್ ಪಕ್ಕದಲ್ಲಿ ಹೋಟೆಲ್ಗಳಲ್ಲಿ ಊಟಕ್ಕೆ ಅಂತ ಒಂದು ಜಸ್ಟ್ ಒಂದು ಒಂದು ಹತ್ತು ಹದಿನೈದು ನಿಮಿಷ ಬಸ್ ಸ್ಟಾಪ್ ಅಲ್ಲಿ ಸ್ಟಾಪ್ ಮಾಡ್ತಾರೆ ಪ್ರೈವೇಟ್ ಹೋಟೆಲಲ್ಲಿ ಅಲ್ಲಿ ಏನಾಯಿತು ಸರಿ ಅಂತ ನಾನು ಔಟ್ ಸೈಡ್ ಊಟ ತಿನ್ನಲ್ಲ ಆ್ಯಕ್ಚುಲಿ ಫುಡ್ಗಳು ತಿನ್ನಲ್ಲ ಆ ಥರ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ನಾನು ಊಟ ಮಾಡಲ್ಲ ಇಫ್ ಇನ್ ಕೇಸ್ ನಾನು ಟ್ರಾವೆಲ್ ಮಾಡಿದ್ರು ಕೂಡ ಹೊರಗಡೆ ಏನಾದರೂ ಹೋದರೆ ನಾನು ಮೊಸರನ್ನ ನಾನು ಫಿಕ್ಸು ಅವು ಬಿರಿಯಾನಿ ಊಟ ಇದ್ದರೂ ಕೂಡ ನಾನು ಮೊಸರನ್ನ ತಿಂತೀನಿ ಇಲ್ಲಾಂದರೆ ಅವ್ರು ಚಹಾ ಕೊಡ್ತೀನಿ ಅಷ್ಟಾ ನಾನು ಚಾ ಹೋಗೋರು ನಿಮಗೆಲ್ಲ ಗೊತ್ತಿರೋದು ಅದು ಆಯಿತು ಅಂತ ಬಸ್ ಸ್ಟಾಪಲ್ಲಿ ಸಿರು ನಾನು ಸುಮ್ಮನೆ ಕೂತಿದ್ದೆ ಅಯ್ಯಮ್ಮ ಸ್ವಲ್ಪ ಮಗುನ ಹಿಡ್ಕೊಳ್ಳಿ ನಾನು ಏನಾದರೂ ಸ್ನ್ಯಾಕ್ಸ್ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಅಂತ ಹೋದ್ಲು ಸ್ನ್ಯಾಕ್ಸ್ ತರೋಕೆ ಅಂತ ಹೋದಳು ತುಂಬ ಹೊತ್ತು ಬರಲೇ ಇಲ್ಲ ಬರಲೇ ಇಲ್ಲ ಇನ್ನೇನು ಬಸ್ ಬಿಡಬೇಕು ಅವಾಗ ಆಯಮ್ಮ ಬಂದು ಬಂದು ಕುಳಿತ್ಕೊಂಡ್ಳು ಪಕ್ಕದಲ್ಲೇ ಕುಳಿತ್ಕೊಂಡ್ಳು ನಾನು ಬಿಡು ಪಾಪ ಸ್ನ್ಯಾಕ್ಸ್ ತಂದಿದ್ದಾರೆ ಇನ್ನೇನು ಅವರು ಬ್ಯಾಗಲ್ಲಿ ಇಟ್ಕೊತಾರೆ ಅಂತ ಸುಮ್ಮನೆ ಇದ್ದೆ ಅವರು ಸ್ನ್ಯಾಕ್ಸ್ ತಿಂದ್ಕೊಂಡ ಕುತ್ಕೊಂಡ್ಬಿಟ್ರು ಉಳ್ಕೊಂಡಾದ್ಮೇಲೆ ನಾನು ನನಗೆ ತುಂಬ ಹೊತ್ತು ಅಂಜಿಕೆ ಆಯಿತು ಪಾಪು ಹಿಡ್ಕೊಳ್ಳೋಕ್ಕೆ ಮೇಡಮ್ ನಿಮ್ಮ ಪಾಪು ಹಿಡ್ಕೊಳ್ಳಿ ಅಂತ ಅಂದೆ ನಾನು ಅವರು ಸೀರಿಯಸ್ ಆಗಿಬಿಟ್ಟು ಯಾವ ಪಾಪು ಯಾಕೆ ನಿಮ್ಗೆ ಹಿಡ್ಕೊಂಡ್ರೆ ಕಷ್ಟ ಆಗುತ್ತಾ ಎಲ್ಲ ಅಮ್ಮ ಅಷ್ಟೇ ಹಿಡ್ಕೋಬೇಕಾ ಅಪ್ಪ ಹಿಡ್ಕೊಂಡ್ರೆ ಏನಾಗುತ್ತೆ ನೀವು ಅಪ್ಪ ತಾನೆ ಪಾಪುಗೆ ಹಿಡ್ಕೊಂಡು ಕುಳಿತ್ಕೊಳ್ಳಿ ಅಲ್ಲಿಂದ ನಾನೇ ಹಿಡ್ಕೊಂಡು ಬಂದಿದ್ದೀನಿ ಅಂತ ಜೋರು ಜೋರಾಗಿ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅಯ್ಯೋ ದೇವ್ರೆ ಏನಮ್ಮನೇ ಹೇಳ್ತಾ ಇದೀಯ ಅಂತಂದ್ರೆ ಅಮ್ಮ ಫುಲ್ ಇನ್ನ ಜೋರ್ ಮಾಡ್ತಾರೆ ಏನ್ ಅಮ್ಮ ಅಷ್ಟೇ ಹಿಡ್ಕೊಬೇಕ ಪಾಪನ ಅಪ್ಪ ಹಿಡ್ಕೊಂಡ್ರೆ ಏನಾಗುತ್ತೆ ನೀವು ಕೊಡ ಅದಕ್ಕೆ ಆ ಪಾಪಕ್ಕೆ ಅಪ್ಪ ತಾನೆ ಹಿಡ್ಕೊಂಡ್ ಕುತ್ಕೊಳ್ರಿ ಅಂತ ಫುಲ್ ಜೋರಾಗಿ ಬಿಟ್ರು ಬಸ್ಸಲ್ಲಿ ಇರೋರೆಲ್ಲ ಫುಲ್ ನೋಡಕ್ ಹತ್ ಬಿಟ್ರು ನಮ್ ಕಡೆ ನಮ್ ಕಡೆ ನೋಡಕ್ ಹತ್ ಬಿಟ್ರು ನಾನು ಒಳ್ಳೆ ಕರ್ಮ ತಗಲಾಕೊಂಡ್ಬಿಟ್ಟಲ್ಲ ಗುರು ಮಾತಾಡ್ಸಿದ್ರೆ ತಪ್ಪಾಯ್ತ ಗುರು ಅಂತ ಅನ್ಕೊಂಡ್ ಸುಮ್ನೆ ಗಲಾಟೆ ಮಾಡಿ ಏನಮ್ಮ ನೀನು ಯಾರಿಗ ಹೇಳ್ತಾ ಇದಿ ಯಾರ ಅಪ್ಪ ಯಾರಮ್ಮ ಅಮ್ಮ ಯಾರ ಪಾಪು ಅಂತ ನಾ ಫುಲ್ ನಾನು ನನ್ ಪಿತ್ತ ಒಂದರ ನೆತ್ತಿಗೆ ಬಿಡ್ತು ನಾನು ಕೂಲ್ ಆಗಿದ್ದವನು ಫುಲ್ ರೈಸ್ ಆಗಿಬಿಟ್ಟೆ ರೈಸ್ ಆಗಿ ಫುಲ್ ಗಲಾಟೆ ಮಾಡಕ್ ಬಿಟ್ಟೆ ಗಲಾಟೆ ಮಾಡಕ್ ಬಿಟ್ಟೆ ಆ ಎಮ್ಮ ಫುಲ್ ಅವ್ರ ಬಸ್ ಅಲ್ಲಿರೋರೆಲ್ಲ ಕಂಡಕ್ಟರ್ಗಳೆಲ್ಲ ಬಂದು ಅಕ್ಕ ಪಕ್ಕದವರೆಲ್ಲ ಕೇಳ್ತಾರೆ ಯಾಕಪ್ಪ ಹಿಂಗೆ ಮಾಡ್ತಾ ಇದೀಯ ನೀನು ಆ ಎಮ್ಮೆ ಹಂಗ್ ಬೈತಾ ಇದೀಯಾ ನಿಮ್ ಜಗಳ ಏನಾದ್ರು ಇದ್ರೆ ಮನೇಲಿ ಇಟ್ಕೊಳ್ಳಿ ಹೆಂಡತಿ ಜಗಳ ಏನಾದ್ರು ಈ ತರ ಪಬ್ಲಿಕ್ಕಲ್ಲೆಲ್ಲ ನೀವು ಜಗಳ ಮಾಡಿ ನಿಮ್ ಮರ್ಯಾದೆ ನೀವೇ ತಕ್ಕೋಬೇಡಿ ಅಂತ ಅಲ್ಲಿ ಯಾರೋ ಪಕ್ಕದ ಸೀಟಲ್ಲಿ ಇರತಕ್ಕಂತ ಆ ಹಿರಿಯರು ಹೇಳಿದ್ರು ಅವರು ಆಲ್ಮೋಸ್ಟ್ ತುಂಬಾ ವಯಸ್ಸಾಗಿತ್ತು ಅವ್ರ ಬೈದು ಹೇಳಿದ್ರು ನಾನು ಹೇಳ್ತೇನೆ ಸ್ವಾಮಿ ಇಲ್ಲ ಸ್ವಾಮಿ ಇವ್ರು ಅಂತಾನೆ ಗೊತ್ತಿಲ್ಲ ಸಿರಾದಿಂದ ಬಸ್ಸಲ್ಲಿ ಕೂತ್ಕೊಂಡ್ರು ಕುತ್ಕೊಂಡ್ರು ಸೊ ಅದ್ ಮಾತಾಡ್ಕೊಂಡ ಆ ಅಮ್ಮ ಇಲ್ಲಿ ಇಳಿದ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಸ್ನಾಕ್ಸ್ ತರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಪಾಪ ಸ್ವಲ್ಪ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಅದಕ್ಕೆ ಆ ಪಾಪನ ಹಿಡ್ಕೊಂಡ್ ಕುತ್ಕೊಂಡಿದ್ದೆ ಇವಾಗ ಬಂದು ನೋಡಿದ್ರೆ ಈ ತರ ಮಾತಾಡ್ತಾ ಇದ್ದಾರೆ ಅಂತ ನಾನು ಅಲ್ಲಿರೋರ್ಗೆಲ್ಲ ತಿಳಿಸಿ ಹೇಳಿದೆ ಆದ್ರೆ ಆಯ್ಮ್ಮ ಇನ್ನ ಕಿರ್ಚಾಡ್ಕೊಂಡ್ ಕಿರ್ಚಾಡ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ನೀವು ಏನ್ ಜಗಳ ಮಾಡಿದ ತಕ್ಷಣ ಅಹ್ ಆಗ್ಲೇ ನಿಮ್ ಸಮಾಧಾನ ಮುರಿದು ಹಾಗೆ ಹೀಗೆ ಅಂತ ಫುಲ್ ಖರ್ಚಾಡ್ಕೊಂಡು ಹೇಳ್ಬಿಟ್ಲು ಗುರು ಅಯ್ಯೋ ಇನ್ನೇನು ಇಲ್ಲ ಮಾನ ಅವ್ರೆಲ್ಲಾರು ನಿಮ್ ಗಲಾಟೆ ಏನಿದ್ರೆ ಇದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರೋರೆಲ್ಲ ಸರಿ ನೀವ್ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ದುರ್ಗದಲ್ಲಿ ಪೊಲೀಸ್ ಸ್ಟೇಷನ್ ತರ್ಪ್ತೀವಿ ನೀವ್ ಏನಾದ್ರು ಮಾಡ್ಕೊಳ್ಳಿ ಈಗ ಬಸ್ಸಲ್ಲಿ ಗಲಾಟೆ ಮಾಡಬೇಡಿ ಪಬ್ಲಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಇಲ್ಲೆಲ್ಲ ನಿಮ್ಗೆ ಗಲಾಟೆ ಮಾಡಬೇಡಿ ನೀವು ಬೇರೆ ಮುಂದ್ಗಡೆ ಹೋಗೋರ್ಗು ಕೂಡ ತೊಂದರೆ ಆಗುತ್ತೆ ನಿಮ್ದು ಏನಾದ್ರು ಇದ್ರೆ ಇಲ್ಲಿ ಇಳ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ತರುತ್ತೀವಿ ಇಳ್ಕೊಂಬಿಟ್ಟು ಅದೇನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಹಿಂದ್ಗಡೆ ಬಸ್ಗೆ ಬರೀ ನೆಕ್ಸ್ಟ್ ಬಸ್ಸಲ್ಲಿ ಬರ್ರಿ ಅಂತ ಅಂದ್ರೆ ಅಯ್ಯೋ ಅಲ್ಲ ಗುರು ಹೆಲ್ಪ್ ಮಾಡಿದ್ದೆ ತಪ್ಪಾ ಪಬ್ಲಿಕ್ ಅಲ್ಲಿ ಮಾತಾಡಿದ್ದೆ ತಪ್ಪಾ ಅಂತ ನನಗೆ ಮೈಂಡ್ ಗರ್ರ ಅನ್ಸ್ಬಿಡ್ತು ಕಿರ್ಚಾಡ್ತಾ ಇದ್ದೀನಿ ಕಿರ್ಚಾಡ್ತಾ ಇದೀನಿ ಆಯಮ್ಮ ಫುಲ್ ಕಿರ್ಚಾಡ್ತಾಳೆ ಜನ ಸೇರಿಸ್ತಾಳೆ ಮರ್ಯಾದೆ ಹೋಗ್ತೈತೆ ನಂದು ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ನಾನ್ ಫುಲ್ಲು ರೊಚ್ಚಿಗೆದ್ ಬಿಟ್ಟು ಹಂಗೆ ಹಿಂಗೆ ನೀನ್ ತಾಳಿ ಎಲ್ಲಮ್ಮ ಎಲ್ಲ ಹಿಂಗೆ ತೋರ್ಸಕ್ ಹೇಳಿದೆ ನಿಂಗೆ ಫೋಟೋ ತೋರಿಸೋ ಪ್ರೂಫ್ ಹಂಗೆ ಹೆಂಗೆ ಅಂತ ಅಂದೆ ಆಯಮ್ಮ ಪ್ರೂಫ್ ಇಲ್ಲ ನಾನು ಮೊಬೈಲ್ ಬಿಸಾಕಿದೆ ನಾನು ಮೊಬೈಲ್ ಒಡೆದಾಕಿದೆ ನೀನು ಹೆಂಗೆ ನೀನೆ ಗಲಾಟೆ ಮಾಡ್ಕೊಂಬಿಟ್ಟು ಮೊಬೈಲ್ ಎಲ್ಲ ಬಿಸಾಕಿದೆ ನಾನು ಡಿಸ್ಪ್ಲೇ ಹೋಗಿದೆ ಮೊಬೈಲ್ ಹೆಂಗೆ ತೋರಿಸಿದೆ ನಾನು ಪ್ರೂಫ್ ಅಂತ ಆಯಮ್ಮ ಕಿಚ್ಚಾಡ್ತಾಳೆ ಅಯ್ಯೋ ಶಿವನೇ ಈ ಅಮ್ಮ ಏನು ಗುರು ಹಿಂಗೆ ಒಳ್ಳೆ ತಗಲಾಕ್ಸ್ತಾವೆ ಅಂತ ಅಂದ್ಕೊಂಡು ಏನ್ ಮಾಡೋದು ಆಯ್ತು ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಬಿಟ್ಟು ನಾನು ರೆಡಿ ಆಗ್ಬಿಟ್ಟೆ ತೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೇಳ್ಬಿಡೋಣ ನಡಿದ್ರ ವಿಚಾರ ಅಂತ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದೀನಿ ಓ ಏನ್ ಮಾಡ್ಲಿ ಅಷ್ಟೊಳಗಡೆ ಎಸರ ಆಗ್ಬಿಡ್ಬೇಕಾ ಕನ್ಸಲ್ ಗುರು ಕನ್ಸಲ್ ಇದೆಲ್ಲ ಆಗಿರೋದು ಓ ನಿಜ ಅನ್ಕೊಂಬಿಟ್ರ ಯೋ ಗುರು ಕನ್ಸಲ್ಲಿ ಆಗಿರೋದು ಆಗಿರೋದು ನಾನೇನು ಫುಲ್ ಎಕ್ಸೈಟೆಡ್ ಆಗ್ಬಿಟ್ಟಿದ್ದೆ ಹ್ಞೂ ಚೆನ್ನಾಗಿರ್ತೇನೆ ಅಲ್ವಾ ಕನ್ಸು ಬಿದ್ಬಿಡ್ತು ಯಾರೋ ನಮ್ಮ ಹುಡುಗ ಬಂದು ಎಬ್ಬಿಸ್ಬಿಟ್ಟ ಸಡನ್ನಾಗಿ ಆಗ್ಬಿಡ್ತು ಕನಸೆಲ್ಲ ಹೋಗ್ಬಿಡ್ತು ಗುರು ಹಬ್ಬಾ ನನ್ಗೇನು ಆಗಿಲ್ಲಲ್ವ ಅಂತ ನಾನು ಫುಲ್ ಕೂಲಾದೆ ಅವಾಗ ಸುಟ್ ಬರ್ತಾ ಇದೆಯಾ ನಿಮಗೆಲ್ಲ ಸುಟ್ ಬರ್ತಾ ಇದೆಯಾ ಚಿಟ್ಟು ಬಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾಕೆ ಹೇಳಿ ನಾನು ಮಿಡಲ್ ಕ್ಲಾಸ್ ಮಂಜಾ ಇವತ್ತೇನಂತ ಗೊತ್ತು ತಾನೆ ಏಪ್ರಿಲ್ ಫಸ್ಟ್ ಏಪ್ರಿಲ್ ಫೂಲ್ ಏಪ್ರಿಲ್ ಫೂಲ್ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಇನ್ನು ಯಾರು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಅಷ್ಟೇ ಯಾರು ಹೇಳ್ತಿರೋದು ನಿಮ್ಮ ಮಿಡಲ್ ಕ್ಲಾಸ್ ಮಂದಿ ಹೇಳ್ತೀನಿ ರೀ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅವಾಜ್ ಆಗ್ತಿಲ್ಲ ಇಷ್ಟ ಆದರೆ ಮಾಡ್ಕೊಳ್ಳಿ ಇಷ್ಟ ಇಲ್ಲದ್ರೂ ಮಾಡ್ಕೊಳ್ಳಿ ಅಷ್ಟೇ ಉಂಗುರೋ ಮಾಡ್ಕೋಬೇಕು ಓಕೆ ಬೈ ಫ್ರೆಂಡ್ಸ್ ಎಲ್ಲರೂ ಇರಿ ಯಾರು ಎಪ್ರೀಫುಲ್ ಆಗಕ್ಕೆ ಹೋಗ್ಬಿಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್